ಏನು ಗುಜರಾತಲ್ಲಿ ಗೋಮಾಂಸ ಸತ ದನವನ್ನು ದಲಿತರು ಅದರ ಚರ್ಮವನ್ನು ಸುಲಿತಾ ಇದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಗೋರಕ್ಷಕರ ಹೆಸರಿನಲ್ಲಿ ಕೆಲವು ಸಂಘ ಪರಿವಾರದವರು ಆ 5 ಜನ ದಲಿತರ ಹಲ್ಲೆ ಮಾಡಿ ಅವರನ್ನು ಅತ್ಯಂತ ಮರಣಾಂತಿಕವಾಗಿ ಅವರ ಮೇಲೆ ದೈಹಿಕವಾಗಿ ದೌರ್ಜನ್ಯವನ್ನು ಮಾಡಿರುವಂಥದ್ದು ಇವತ್ತು ಇಡೀ ದೇಶಾದ್ಯಂತ ಅದು ಎಲ್ಲ ದಲಿತರನ್ನು ಒಂದು ರೀತಿ ಎಚ್ಚರಿಸುವಂಥ ಒಂದು ಘಟನೆ ಇವತ್ತು ನಮ್ಮ ಮುಂದೆ ನಡೆದಿದೆ ವಿಶೇಷವಾಗಿ ದಲಿತರ ಮೇಲೆ ಈ ರೀತಿಯ ದೌರ್ಜನ್ಯಗಳಾಗ್ತಾ ಇರುವಂಥದ್ದು ಇದು ಹೊಸದೇನಲ್ಲ ಇದು ಈಗಾಗಲೇ ಈ ಹಿಂದೆ ತಮಗೆ ಗೊತ್ತಿರುವ ಹಾಗೆಯೇ ಜಜ್ಜಾರಲ್ಲಿ ಹರಿಯಾಣದ ಜಜ್ಜಾರಿನಲ್ಲಿ ಇದೇ ಸತ್ತ ದನವನ್ನು ಒಂದು ಮುನ್ಸಿಪಾಲಿಟಿ ಹರಾಜಿನಲ್ಲಿ ತೆಗೆದುಕೊಂಡಂಥ ದಲಿತರು ಆ ಸತ್ತ ದನದ ಚರ್ಮವನ್ನು ಸುಲಿತಾ ಇದ್ರು ಅನ್ನೋ ಕಾರಣಕ್ಕೆ ಇದೇ ಸಂಘ ಪರಿವಾರದವರು ಆ 5 ಜನ ದಲಿತರನ್ನು ಅತ್ಯಂತ ಅಮಾನುಷವಾಗಿ ಕೊಂದಾಕಿದ್ರು ಆ ಸಂದರ್ಭದಲ್ಲಿ VHPಯ ತೊಗಾಡಿಯ ಆ ಒಂದು ಪ್ರಕರಣವನ್ನು ಆ ಒಂದು ಯಾರು ಸಂಘ ಪರಿವಾರದವರು ಮಾಡಿದ್ದು ಸರಿ ಅದು ದನ ಅಥವಾ ಗೋವು ಅದು ಪವಿತ್ರ ಅದನ್ನು ಇವರು ಚರ್ಮ ಸುಲಿದಿದ್ದು ತಪ್ಪು ಅಂತ ಹೇಳಿ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದರು ಅಂದರೆ ಸತ್ತ ದನ ಅದು ಇವರಿಗೆ ಪವಿತ್ರ ಆಗುತ್ತೆ ಆದರೆ ಮನುಷ್ಯ ಇವರಿಗೆ ಪವಿತ್ರ ಆಗೋದಿಲ್ಲ ಅದಕ್ಕೆ ಲಂಕೇಶ್ ಅವರು ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ ಇಟ್ಟಿಗೆ ಪವಿತ್ರ ಅಥವಾ ಮನುಷ್ಯ ಪವಿತ್ರನ ಅಂತ ಹೇಳಿದ್ರೆ ಅವರು ಜೀವ ಪವಿತ್ರ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು ಇದೆಲ್ಲ ಯಾಕಾಗ್ತಾ ಇದೆ ಈಗ ದಲಿತರನ್ನು ಇವತ್ತಿಗೂ ಕೂಡ ದೇವಸ್ಥಾನದ ಒಳಗಡೆ ಬಿಡ್ತಾ ಇಲ್ಲ ತಮಗೆ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ಒಬ್ಬ ವಯಸ್ಸಾದವರು ಒಂದು ದೇವಸ್ಥಾನಕ್ಕೆ ಹೋಗಿದ್ದಕ್ಕಾಗಿ ಆತನನ್ನು ಅಮಾನುಷವಾಗಿ ಹೊಡೆದು ಕೊಂದಾಕಿದ್ರು ಹೀಗಾಗಿ ಇಡೀ ದೇಶಾದ್ಯಂತ ಮೇಲ್ಜಾತಿ ಹಿಂದೂಗಳು ಅಥವಾ ಹಿಂದೂ ವಕ್ತಾರರು ಈ ರೀತಿಯ ಬಹುಸಂಖ್ಯಾತರಾದಂಥ ದಲಿತರನ್ನು ಅವರ ಮಾನವ ಹಕ್ಕುಗಳನ್ನು ಇವತ್ತು ದಮನ ಮಾಡ್ತಾ ಇದ್ದಾರೆ ಬಹುತೇಕ ಇವತ್ತಿಗೂ ಕೂಡ ಹಳ್ಳಿಗಾಡುಗಳಲ್ಲಿ ನಗರ ಪ್ರದೇಶದ ಕೊಳಗೇರಿಗಳಲ್ಲಿ ಬದುಕುವಂತಹ ದಲಿತರ ಸ್ಥಿತಿ ತುಂಬ ಹೀನಾಯವಾಗಿ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಗುಜರಾತಲ್ಲಿ ಇವಾಗ ಏನು ಉನಾ ಪ್ರಕರಣ ಇವತ್ತು ಆರಂಭ ಆಗಿದೆ ಇದು ನಿಜಕ್ಕೂ ಕೂಡ ದೇಶಾದ್ಯಂತ ದಲಿತ ಚಳವಳಿಗಳಿಗೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿರುವಂಥದ್ದು ಇದು ಅಲ್ಲಿನ ಜಿಗ್ನೇಶ್ ಮೆಹವಾನಿ ಅನ್ನುವಂಥವರ ನೇತೃತ್ವದಲ್ಲಿ ಇವತ್ತು ಇಡೀ ಗುಜರಾತಿನಾದ್ಯಂತ ದಲಿತರ ಒಂದು ಸಂಘಟಿತ ರೂಪದಲ್ಲಿ ಇವತ್ತು ಪ್ರತಿಭಟನೆಗೆ ಇಳಿದಿದ್ದಾರೆ ಈ ಪ್ರತಿಭಟನೆ ದೇಶವ್ಯಾಪಿ ಇದು ಆಗಬೇಕು ಮತ್ತು ಎಲ್ಲ ದಲಿತ ಚಳವಳಿಗಳು ಅಲ್ಲಿ ಅವರು ಎತ್ತಿರುವಂಥ ಪ್ರಶ್ನೆ ಏನಿದೆ ಯಾವ ಗೋವನ್ನು ಇವರು ಪವಿತ್ರ ಅಂತ ಹೇಳ್ತಿದ್ದಾರೆ ಆ ಗೋವನ್ನು ಸಾಕಿ ಸಲಹುವಂಥ ಸಂದರ್ಭದಲ್ಲಿ ಅದು ಸತ್ತ ಮೇಲೆ ಅದನ್ನು ಇವರು ದಲಿತರು ಬಂದು ಎತ್ತಾಕಬೇಕು ಅದಕ್ಕೆ ಅವರು ಎತ್ತಿರುವಂಥ ಪ್ರಶ್ನೆ ತುಂಬ ಪರಿಣಾಮಕಾರಿಯಾದಂಥದ್ದು ಯಾಕಂದರೆ ಆ ಸತ್ತ ದನವನ್ನು ನೀವೇ ಉಳ್ಬೇಕು ಈಗ ಹೆಂಗೆ ನಿಮ್ಮ ತಂದೆ ತಾಯಿಗಳನ್ನು ನೀವು ಸತ್ತ ಮೇಲೆ ತೊಗೊಂಡೋಗಿ ಅದನ್ನು ಸಮಾಧಿ ಮಾಡ್ತಿರೋ ಅದೇ ಥರ ನೀವು ಕೂಡ ಅದನ್ನು ಮಾಡಿ ನಮಗೆ ಭೂಮಿ ಕೊಡಿ ಅನ್ನುವಂಥ ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ ಹೀಗಾಗಿ BJPಯ ಒಳಗಡೆ ಒಂದು ತಳಮಳ ಶುರು ಆಗಿದೆ ಯಾಕಂದರೆ ಒಂದು ಕಡೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಅವರು ಅಲ್ಲೇ ದಾಳಿ ಮಾಡ್ತಾಯಿದ್ರು ಯಾಕಂದರೆ ಅಕ್ಲಕ್ ಪ್ರಕರಣದಲ್ಲಿ ಇವತ್ತು ನಮಗೆ ಇಡೀ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯವಾಗಿ ಅದೊಂದು ದೊಡ್ಡ ಪ್ರೆಷರು ಈ ಕೇಂದ್ರ ಸರ್ಕಾರದ ಮೇಲೆ ಬಂದಿತ್ತು ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇದರ ಬೇಸ್ ಏನಿದೆ ಹಿಂದುತ್ವದ ಬೇಸು ಅದು ಮೇಲ್ಜಾತಿಗಳ ಮೇಲ್ವರ್ಗಗಳ ಒಂದು ಕೂಟ ಅದು ಹಾಗಾಗಿ ದಲಿತರು ಸಂಘಟಿತರಾಗಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿದ್ದಾವೆ ಆ ಆಶಯಗಳನ್ನು ನಾವು ಈಡೇರಿಸಬೇಕು ಅನ್ನುವಂಥದ್ದು. ಜೊತೆಗೆ ನಾವು ಹಿಂದುತ್ವವನ್ನು ನಾವು ಒಪ್ಪಿಕೊಂಡು ಅದರ ಆಚರಣೆಗಳನ್ನು ಒಪ್ಪಿಕೊಂಡು ನಾವು ಇಲ್ಲೇ ಇದ್ದರೆ ಈ ವಿಮೋಚನೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪರ್ಯಾಯ ದಾರಿಯನ್ನು ನಾವು ಹುಡುಕಬೇಕಾಗತ್ತೆ. ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂತಹ ಧರ್ಮವನ್ನು ಬೌದ್ಧ ಧರ್ಮದ ಕಡೆಗೆ ನಾವು ಸಾಗಬೇಕಾಗತ್ತೆ. ನಮ್ಮ ಇಡೀ ಬದುಕಿನ ಒಂದು ವಿಮೋಚನೆ ಅಡಗಿರೋದು ಅಲ್ಲೇ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ತುಂಬ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕು. ಈಗ ಮೋದಿಯವರು ಏನೋ ಈ ರೀತಿಯ ಒಂದು ಭಾವೋದ್ವೇಗದ ಮಾತುಗಳನ್ನು ಆಡ್ತಾ ಇದ್ದಾರೆ. ತುಂಬ ಕರುಣೆಯಿಂದ ಅವ್ರನ್ನ ದಲಿತರನ್ನ ಯಾಕೆ ನೀವು ಅಲ್ಲೇ ಮಾಡ್ತಾ ಇದ್ದೀರಿ, ಅವ್ರನ್ನ ಯಾಕೆ ಗುಂಡಿ ಕೊಲ್ತಾ ಇದ್ದೀರಿ, ನನ್ನನ್ನು ಕೊಲ್ಲಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ದಲಿತರ ಒಂದು ಸಿಂಪತಿಯನ್ನು ಪಡ್ಕೊಳ್ಳುವಂತಹ ಒಂದು ಹೊಸ ತಂತ್ರವನ್ನು ಅವರು ಮಾಡಿರುವಂಥದ್ದು. ಇದು ಸ್ಟ್ರಾಟಜಿನೇ ಹೊರತು ಬಿ ಜೆ ಪಿಯ ಸಂಘ ಪರಿವಾರದ ಹೊಸ ತಂತ್ರನೇ ಹೊರತು ಇದು ಅವರ ಒಂದು ಅಂತರಂಗದ ಮಾತಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು, ವಿಶೇಷವಾಗಿ ಅನೇಕರು ಇವತ್ತು ಏನು ಮೀಡಿಯಾಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೋದಿಯನ್ನು ಮೋದಿಯವರು ಎಷ್ಟು ಒಳ್ಳೆ ಮಾತು ಹೇಳ್ತಾ ಇದ್ದಾರೆ, ದಲಿತರ ಬಗ್ಗೆ ಅವ್ರಿಗೆ ಎಷ್ಟು ಅಪಾರವಾದ ಕಳಕಳಿ ಇದೆ ಅಂತ ಹೇಳಿ ಇವತ್ತು ಈ ರೀತಿಯ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಇದನ್ನು ಯಾರೂ ಕೂಡ ನಂಬಬೇಕಾಗಿಲ್ಲ. ಯಾಕಂದರೆ ಸಂಘ ಪರಿವಾರವನ್ನು ನಂಬೋದೇ ಅವರು ನಂಬಿಕೆ ಅನರ್ಹರು. ಅವರು ಯಾವತ್ತೂ ಅದು ಒಂದು ರೀತಿಯ ಒಂದು ಏನಂತೀವಿ ನಾವು ಡಬಲ್ ಟಂಗ್, ಅದು ಗೋಬೆಲ್ಸನ್ನು ಥಿಯರಿ ಹೇಳುವಂಥದ್ದು ಅದು. ಆ ಕಾರಣಕ್ಕಾಗಿ ದಲಿತ ವರ್ಗಗಳು ಯಾವುದೇ ಕಾರಣಕ್ಕೂ ಆ ಮಾತುಗಳಿಗೆ ಅವರು ಮಾರು ಹೋಗಬಾರ್ದು ಅಂತ ಹೇಳಿ ನಾವು ತಿಳ್ಕೋಬೇಕಾಗತ್ತೆ. ಮತ್ತು ಈಗ ಒಟ್ಟಾರೆ ಈಗ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದಾಗಿದೆ, ಚಿಕ್ಕಮಗಳೂರಲ್ಲೂ ಆಗ್ತಾ ಇದೆ. ಅನೇಕ ಪ್ರಕರಣಗಳು ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಘಟನೆಗಳು ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ದಲಿತರ ಮೇಲೆ ಏನು ಒಂದು ದೌರ್ಜನ್ಯ ದಬ್ಬಾಳಿಕೆಗಳು ಇದು ನಡೀತಾ ಇದ್ದಾವೆ, ಇದಕ್ಕೆ ಮುಖ್ಯ ಕಾರಣ ಈ ಜಾತಿ ಅಪಮಾನ. ಅದರಿಂದ ಎಲ್ಲಿ ತನಕ ಜಾತಿ ಇರುತ್ತೋ ಅಲ್ಲಿ ತನಕ ಹಿಂದುತ್ವ ಇರುತ್ತೆ. ಹಿಂದುತ್ವದ ಅದರ ಬುನಾದಿ, ಅದರ ತಳಪಾಯ ಅದು ಜಾತಿ. ಅದು ಜಾತಿ ಅನ್ನುವಂಥದ್ದೇ ವರ್ಣಾಶ್ರಮ ಧರ್ಮ. ವರ್ಣಾಶ್ರಮ ಧರ್ಮ ನಿಂತಿರೋದು ಬ್ರಾಹ್ಮಣವಾದದ ಮೇಲೆ. ಬ್ರಾಹ್ಮಣವಾದ ಅದು ಒಂದು ಪವರ್ ಸೆಂಟ್ರ್ ಅದು. ಸೊ ಈ ಪವರ್ ಸೆಂಟ್ರಿಂದ ಅವರು ಇದೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥದ್ದು ಒಟ್ಟು ಈ ಇತ್ತೀಚೆಗೆ ಏನು ಬಿ ಜೆ ಪಿಯ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಇದು ಏಕಾಏಕಿ ಆಗಿದ್ದಲ್ಲ, ಇದು ಅವರ ಪೂರ್ವ ಯೋಜಿತವಾದಂತಹ ಒಂದು ಪ್ರೀ ಪ್ಲ್ಯಾಂಡ್ ಆದಂಥ ಒಂದು ಯೋಜನೆಯನ್ನು ಇವತ್ತು ಅವರು ದೇಶಾದ್ಯಂತ ಇವತ್ತು ಅದನ್ನು ಆ ಅಜೆಂಡಾವನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು. ಜೊತೆಗೆ ನಾವು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಈಗ ರಾಮ ಮಂದಿರದ ಹೆಸರಿನಲ್ಲಿ ಇಡೀ ದೇಶಾದ್ಯಂತ ದಲಿತ ಹಿಂದೂಗಳನ್ನು ಅವರು ವೋಟ್ ಬ್ಯಾಂಕಾಗಿ ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾದರು, ಅಧಿಕಾರಕ್ಕೆ ಬಂದರು. ಈಗ ಅವ್ರ ಮಾತು ನಡೆಸ್ಕೊಳಕ್ಕಾಗ್ತಾಯಿಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟಿನ ಒಂದು ತೀರ್ಮಾನ ಇದೆ ಇವಾಗ. ಹಾಗಾಗಿ ರಾಮ ಮಂದಿರವನ್ನು ಸದ್ಯಕ್ಕೆ ಕಟ್ಟೋ ಸ್ಥಿತಿಯಲ್ಲಿಲ್ಲ. ಆವಾಗವಾಗ ಬೇಕಾದರೆ ಅದಕ್ಕೆ ಏನು ಬೇಕೋ ಅದನ್ನು ಹೇಳ್ತಾರೆ ಅವರು. ಈಗ ಅವ್ರಿಗೆ ಮುಖ್ಯವಾಗಿ ಮುಂದಿನ ಚುನಾವಣೆಗೆ ಒಂದು ಏನಾದರೂ ಒಂದು ಸಬ್ಜೆಕ್ಟ್ ಬೇಕು ಅವ್ರಿಗೆ, ಅದಕ್ಕೆ ಈಗ ಗೋವನ್ನು ಇಟ್ಕೊಂಡಿದ್ದಾರೆ. ಈ ಗೋವಿನ ಮೂಲಕ ಹಿಂದೂಗಳಲ್ಲಿರುವಂತಹ ಭಾವನಾತ್ಮಕವಾದಂಥ ಸಂಬಂಧಗಳೇನಿರುತ್ತೆ ಅದನ್ನು ಇವತ್ತು ಬಡದೆಬ್ಬಿಸ್ತಾ ಇದ್ದಾರೆ ಅವರು. ಅದಕ್ಕೆ ಬೇರೆ ಪರ್ಯಾಯ ಇಲ್ಲ, ಅದಕ್ಕೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಕೆಳವರ್ಗಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಘ ಪರಿವಾರ ಅಂಬೇಡ್ಕರ್ ಅವರನ್ನು ಹೈಜಾಕ್ ಮಾಡುವಂಥ ಒಂದು ಬಹುದೊಡ್ಡ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಇದೇ ಸಂಘ ಪರಿವಾರ, ಇದೇ ಆರ್ ಎಸ್ ಎಸ್ ಮತ್ತು ಇಡೀ ಈ ವಿಚಾರಧಾರೆಗಳ ಮೇಲೆ ಅಂಬೇಡ್ಕರ್ ಅವರು ಬಲವಾದಂತಹ ದಾಳಿಯನ್ನು ಮಾಡಿರುವಂಥದ್ದು. ಅವರ ರಿಡಲ್ಸ್ ಆಫ್ ಹಿಂದೂಯಿಸಮ್ನ ನೋಡಿದ್ರೆ ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ಅವರು ಜಾಲಾಡಿಬಿಟ್ಟಿದ್ದಾರೆ. ಆ ರಿಡಲ್ಸ್ ಆಫ್ ಹಿಂದೂಯಿಸಮ್ ಅನ್ನುವಂಥ ಪುಸ್ತಕವನ್ನು ಬ್ಯಾನ್ ಮಾಡಿ ಅಂತ ಹೇಳಿ ಬಹುತ ಅನೇಕ ಪ್ರತಿಗಳನ್ನು ಸುಟಾಕಿದ್ರು ಇದೇ ಹಿಂದುತ್ವವಾದಿಗಳು. ಆದರೆ ಈಗ ಏಕಾಏಕಿ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗೆ ಅಪಾರವಾದಂತಹ ಗೌರವ ಬಂದಿದೆ. ಇದು ಕಾರಣ ಏನು? ಇದನ್ನು ವಿಶೇಷವಾಗಿ
ತಳ ಸಮುದಾಯಗಳು ಕೆಳವರ್ಗಗಳು ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು ಅವರಿಗೆ ಈ ಪ್ರೀತಿ ಈ ಪ್ರೇಮ ಎಲ್ಲಿಂದ ಬಂದಿದೆ ಅನ್ನುವಂತದ್ದು ಒಂದು ಕಡೆ ಈಗ ಪಂಚತೀರ್ಥಗಳು ಅಂತ ಮಾಡಿದ್ದಾರೆ ಮೋದಿ ಅವರು ಪಂಚತೀರ್ಥಗಳು ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೈತ್ಯ ಭೂಮಿ ಆಗಿರಬಹುದು ದಾದಾರಿನ ಮನೆ ಆಗಿರಬಹುದು ಡೆಲ್ಲಿಯಲ್ಲಿ ಇದ್ದಂತ ಮನೆ ಆಗಿರಬಹುದು ಲಂಡನ್ ಇರುವಂತ ಆ ಮನೆ ಆಗಿರಬಹುದು ಮತ್ತು ದೀಕ್ಷಾ ಭೂಮಿ ಈ ತರದ ಒಂದು ಐದು ಕ್ಷೇತ್ರಗಳನ್ನು ಅವರು ಪಂಚತೀರ್ಥಗಳು ಅಂತ ಹೇಳ್ತಿದ್ದಾರೆ ನೋಡಿ ಅಲ್ಲೇ ಅದಕ್ಕೊಂದು ಹಿಂದುತ್ವದ ಒಂದು ಟಚ್ ಅನ್ನು ಕೊಟ್ಟಿದ್ದಾರೆ ಅದು ತೀರ್ಥ ಅನ್ನುವಂತ ರೀತಿಯಲ್ಲಿ ಒಂದು ಸಾಂಸ್ಕೃತಿಕವಾದಂತ ಒಂದು ಬದಲಾವಣೆ ಅಂತ ಅಲ್ಲಿ ಕೊಡ್ತಾ ಇದ್ದಾರೆ ಅವರು ಸೊ ಈಗ ಈ ರೀತಿಯ ಅಂಬೇಡ್ಕರ್ ಅವರ ಬಗ್ಗೆ ಇದ್ದಕ್ಕಿದ್ದಂಗೆ ಈ ರೀತಿಯ ಒಂದು ಪ್ರೀತಿ ಅಥವಾ ಒಂದು ಗೌರವ ಹೆಚ್ಚಾಗಿರೋದಕ್ಕೆ ಕಾರಣ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಟ್ಟಿರುವಂತಹ ನಂಬಿಕೆ ಒಂದು ವಿಶ್ವಾಸ ಒಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧ ಆ ಸಂಬಂಧವನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಇವತ್ತು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಹೊರಟಿರುವಂಥದ್ದು ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಎಲ್ಲಿ ತನಕ ಹಿಂದುತ್ವ ಅದು ಅಸ್ತಿತ್ವದಲ್ಲಿರುತ್ತೋ ಅಲ್ಲಿ ತನಕ ಜಾತಿ ಇರುತ್ತೆ ಆ ಜಾತಿಯನ್ನು ನಾವು ಒಡಿಬೇಕು ಅಂತ ಹೇಳಿದ್ರೆ ಒಂದು ಜಾತಿ ನಾಶ ಆಗಬೇಕು ಅಂದರೆ ಹಿಂದುತ್ವ ನಾಶ ಆಗಬೇಕು ಸೊ ಇದು ಎರಡು ಒಂದಕ್ಕೊಂದು ಪೂರಕವಾಗಿರುವಂಥದ್ದು ಹಾಗಾಗಿ ಇವತ್ತು ಉನಾ ಘಟನೆಯ ಮೂಲಕ ಮತ್ತೆ ದಲಿತರಲ್ಲಿ ಒಂದು ಬಹುದೊಡ್ಡ ರೀತಿಯ ಒಂದು ಎಚ್ಚರಿಕೆ ಒಂದು ಕಾನ್ಷಿಯಸ್ ಇವತ್ತು ಬರ್ತಾ ಇದೆ ಇವತ್ತು ಬಹುಶಃ ತಮಗೆಲ್ಲ ತಿಳಿದಿರುವ ಹಾಗೆ 1980ರ ಸಂದರ್ಭದಲ್ಲಿ ಇದೇ ಅಡ್ವಾನಿಯವರು ಗುಜರಾತಿನ ಸೋಮನಾಥ್ಪುರದಿಂದ ಮೀಸಲಾತಿ ವಿರೋಧಿ ದಂಗೆಯನ್ನು ಆರಂಭ ಮಾಡಿದರು ಆವತ್ತು ಮೀಸಲಾತಿಯ ವಿರುದ್ಧ ಬಹುದೊಡ್ಡ ಚಳವಳಿಯನ್ನು ಇದೇ ಸಂಘ ಪರಿವಾರ ಆವತ್ತು ಹುಟ್ಟಾಕ್ತು ಹಾಗಾಗಿ ಒಂದು ಕಡೆ ಮೀಸಲಾತಿಯ ವಿರುದ್ಧ ಚಳವಳಿಯನ್ನು ಇವರು ಎತ್ಕಡ್ತಾ ಇದ್ದಾರೆ ಬೇರೆ ಬೇರೆ ಮೇಲ್ಜಾತಿ ಮೇಲ್ವರ್ಗಗಳು ಕೂಡ ಇವತ್ತು ಮೀಸಲಾತಿ ಬೇಕು ಅಂತ ಹೇಳಿ ಇವತ್ತು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಪಾಟೀದಾರ ಆಗ್ಬೋದು ಕಮ್ಮ ಆಗ್ಬೋದು ಅಥವಾ ಬಹುತೇಕ ದೇಶದ ಏನು ಬಹುದೊಡ್ಡ ಜಾತಿಗಳು ಪಾಳ್ಯಗಾರಿಕೆ ಜಾತಿಗಳಂತ ಏನು ಕರಿತೀವಿ ನಾವು ಈ ಫ್ಯೂಡಲ್ ಕಾಸ್ಟ್ಗಳು ಇವು ಇವತ್ತು ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟವನ್ನು ಕೈಗೆತ್ಕೊಂಡಿರುವುದ ಹಿನ್ನೆಲೆ ದಲಿತರ ಒಂದು ದಮನವನ್ನು ಮಾಡಬೇಕು ಅನ್ನುವಂಥ ಮೀಸಲಾತಿ ಅದೊಂದು ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಪ್ರಯತ್ನ ಅದು ಮೀಸಲಾತಿಯಿಂದ ಸಂಪೂರ್ಣವಾಗಿ ದಲಿತರ ಬದುಕು ಹಸನಾಗುತ್ತೆ ಅನ್ನುವಂಥ ನಂಬಿಕೆ ನಮಗೇನಿಲ್ಲ ಆದರೆ ಮೀಸಲಾತಿ ಅನ್ನುವಂಥದ್ದು ಒಂದು ರೆಪ್ರೆಸೆಂಟೇಷನ್ ಅದು ಇದುವರೆಗೂ ಏನು ಕಳ್ಕೊಂಡಿದ್ರು ಆ ಕಳ್ಕೊಂಡೊಂದನ್ನು ಪಡೆಯುವಂಥದ್ದಕ್ಕೆ ಮೀಸಲಾತಿ ಒಂದು ರೆಪ್ರೆಸೆಂಟೇಷನ್ ಆಗಿ ಇವತ್ತು ನಮಗೆ ಬಂದಿದೆ ಅದೇನು ಭಿಕ್ಷೆ ಅಲ್ಲ ಅನ್ನುವಂಥದ್ದನ್ನು ನಾವು ಹೇಳ್ತಾನೆ ಬಂದಿದ್ದೀವಿ ಯಾವ ಕ್ಷೇತ್ರಗಳಲ್ಲಿ ದಲಿತರ ಪ್ರಾತಿನಿಧ್ಯ ಅಂತ ಇರಲಿಲ್ವೋ ರೆಪ್ರೆಸೆಂಟೇಷನ್ ಇರಲಿಲ್ಲ ಆ ಭಾಗದಲ್ಲಿ ನಮಗೆ ಕೊಡಬೇಕಾದಂಥ ಒಂದು ಪಾಲು ಅದು ಅದು ಶೇರ್ ಅದು ಅನ್ನುವಂಥದ್ದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ ಆ ಕಾರಣಕ್ಕೆ ಇವತ್ತು ದಲಿತರ ಮೇಲಿನ ಈ ರೀತಿಯ ದೌರ್ಜನ್ಯ ಕೊಲೆ ಸುಲಿಗೆ ಅವಮಾನಗಳು ಇದೇನು ಹೊಸದಲ್ಲ ಇದು ನಿರಂತರವಾಗಿ ಆಗ್ತಾ ಇರುವಂಥದ್ದು ವಿಶೇಷವಾಗಿ ಉತ್ತರ ಭಾರತದಲ್ಲಿ ಹಿಂದೆ ತಾವು ನೆನಪು ಮಾಡಿಕೊಂಡ ಹಾಗೇ ಅದು ಪಿಪ್ರ ಆಗಿರ್ಬೋದು ಮೈನ್ಪುರಿ ಆಗಿರ್ಬೋದು ಅಥವಾ ಬೆಲ್ಚಿ ಆಗಿರ್ಬೋದು ಇಂಥ ಅನೇಕ ಪ್ರಕರಣಗಳು ಇವತ್ತು ದಲಿತರನ್ನು ಸಜೀವವಾಗಿ ಕೊಂದಂಥದ್ದು ಅವರೇನು ಕೇಳಿದ್ರು ಕೂಲಿ ಜಾಸ್ತಿ ಕೇಳಿದ ಅಷ್ಟೇ ಅಲ್ಲಿನ ಭೂಮಾಲೀಕರ ಹತ್ರ ಆ ಕಾರಣಕ್ಕಾಗಿ ಅವರನ್ನು ಜೀವಂತವಾಗಿ ಸುಟ್ಟಾಕಿರುವಂಥ ಅನೇಕ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ ಕರ್ನಾಟಕದಲ್ಲಾಗಿದೆ ತಮಿಳ್ನಾಡು ಕೆಲವನ್ಮಣಿಯಲ್ಲಾಗಿದೆ ಬಹುತೇಕ ಈ ರೀತಿಯ ಬೆಳವಣಿಗೆಗಳು ಆಗ್ತಾಯಿದೆ ಮತ್ತೊಂದು ಕಡೆ ದಲಿತರು ಧರ್ಮಾಂತರ ಮಾಡಿದ್ವಾಗ ಧರ್ಮಾಂತರ ಮಾಡುವಾಗಲೂ ಕೂಡ ಅವರ ಮೇಲೆ ದೈಹಿಕ ಹಲ್ಲೆಗಳಾಗಿರುವಂಥದ್ದು ಇಲ್ಲಿ ನಾವು ನೆನಪಿಸ್ಕೊಳ್ಬೇಕು ಬಹುಶಃ ಒಂದು ಘಟನೆ ತಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಹಿಂದೆ ತಮಿಳ್ನಾಡಿನ ಮೀನಾಕ್ಷಿಪುರಮಲ್ಲಿ ಒಂದು ದಲಿತರ ಗುಂಪು ದಲಿತರು ಅಲ್ಲಿನ ಈ ಹಿಂದೂ ಧರ್ಮದ ಅಪಮಾನವನ್ನು ತಾಳಲಾರ್ದಿರ ಅವರು ಇಸ್ಲಾಂ ಧರ್ಮಕ್ಕೆ ಅವರು ಧರ್ಮಾಂತರ ಆಗ್ತಾರೆ ಆ ಸಂದರ್ಭದಲ್ಲಿ ಪೇಜಾವರ ಸ್ವಾಮೀಜಿ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಮತ್ತೆ ನೀವು ಹಿಂದೂ ಧರ್ಮಕ್ಕೆ ಮರಳಿ ಬರಬೇಕು ನಿಮಗಿಲ್ಲಿ ಎಲ್ಲ ಸಮಾನತೆ ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಾಗ ಅವರು ಆ ಯಾರು ಧರ್ಮಾಂತರ ಆದಂಥ ದಲಿತರು ಪೇಜಾವರ ಸ್ವಾಮಿಯನ್ನು ಕೇಳ್ತಾರೆ ಇದು 1982ರಲ್ಲಿ ನಡೆದಂಥ ಘಟನೆ ಇದು ಮೀನಾಕ್ಷಿಪುರಮಲ್ಲಿ ಆಯಿತು ಸ್ವಾಮೀಜಿ ಅವರೇ ನಾವು ಮತ್ತೆ ನಿಮ್ಮ ಧರ್ಮಕ್ಕೆ ಬರ್ತೀವಿ ಆದರೆ ಪ್ಲೇಸ್ಮೆಂಟ್ ಎಲ್ಲಿ ನಮ್ಮದು ಅಂತ ನಮಗೆಲ್ಲಿ ನೀವು ಯಾವ ಪ್ಲೇಸಲ್ಲಿ ನಮ್ಮನ್ನು ನೀವು ಇಡ್ತೀರಿ ಮತ್ತೆ ನಾವು ಅಲ್ಲಿ ಬಂದು
ಇದೇ ಅವಮಾನವನ್ನು ಅನುಭವಿಸೋದಾದರೆ ನಾವು ಯಾಕೆ ಬರಬೇಕು ಅಲ್ಲಿ? ನಿಮ್ಮ ಜಾತಿಯಲ್ಲಿ ನಿಮ್ಮ ಧರ್ಮದಲ್ಲಿ ಮೊದಲೇ ಅದು ಸೆಟಲ್ಡ್ ಆಗಿದೆ. ಆಗ ಒಂದು ಜಾತಿಯಲ್ಲಿ ಹುಟ್ಟಿದವನು ಇನ್ನೊಂದು ಜಾತಿಗೆ ಅವನು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಸಾಹೇಬರು ಹೇಳಿದಿರುವಂಥದ್ದು ಅದು ಮೆಟ್ಟಲುಗಳಿಲ್ಲದ ಮಹಡಿ ಅಂತ. ಅದಕ್ಕೆ ಸ್ಟೇರ್ ಕೇಸೇ ಇಲ್ಲ. ಯಾವ ಜಾತಿಯಲ್ಲಿ ಯಾರು ಹುಟ್ಟುತ್ತಾನೋ ಅವನು ಅದೇ ಒಂದು ಕಂಪಾರ್ಟ್ಮೆಂಟಲ್ಲಿ ಅಥವಾ ಅದೇ ಒಂದು ಫ್ಲೋರಲ್ಲಿ ಅವನು ಇರಬೇಕೇ ಹೊರತು ಅವನು ಮತ್ತೆ ಬೇರೆ ಒಂದು ಫ್ಲೋರ್ಗೆ ಹೋಗೋದಕ್ಕೆ ಅವನಿಗೆ ಅವಕಾಶ ಇಲ್ಲ. ಸೊ ಅದರಿಂದ ಇದೊಂದು ಹೈರಾರ್ಕಿ ಏನಿದೆ, ಈ ಒಂದು ಶ್ರೇಣೀಕೃತ ಸಮಾಜ ಆಗಿರೋದ್ರಿಂದ ನಾವು ಮತ್ತೆ ನಿಮ್ಮ ಧರ್ಮಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಪೇಜಾವರ ಸ್ವಾಮೀಜಿ ಅವತ್ತು ಅಲ್ಲಿಂದ ಬರ್ತಾನೆ. ಇತ್ತೀಚೆಗೆ ಅವರು ದಲಿತರ ಮನೆಗಳಿಗೆ ಹೋಗೋದು, ಓಣಿಗಳಿಗೆ ಹೋಗೋದು, ನೀವು ನಿಮಗೆ ನಾನು ಅದೇನು ದೀಕ್ಷೆ ಕೊಡ್ತೀನಿ ಅಂತ ಹೇಳಿ ಏನೇನೋ ಹೊಸ ಹೊಸ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬೂಟಾಟಿಕೆಯ ಮಾತುಗಳು. ಹಾಗಂತ ನಾವು ತುಂಬ ಸ್ಪಷ್ಟವಾಗಿದ್ದೀವಿ, ವಿಶೇಷವಾಗಿ ದಲಿತ ಚಳವಳಿ ಈ ಒಂದು ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಹಿಂದುತ್ವವನ್ನು ನಂಬೋದಕ್ಕೆ ಅಥವಾ ಹಿಂದೂ ಧರ್ಮವನ್ನು ನಾವು ಎಷ್ಟು ಕಾಲ ನಾವು ಅವಲಂಬಿಸಿರ್ತೀರಿ ಅಲ್ಲಿ ತನಕ ಈ ಜಾತಿ ಮತ್ತು ಈ ಒಂದು ದೌರ್ಜನ್ಯ ಈ ದಬ್ಬಾಳಿಕೆಗಳಿಗೆ ಬಿಡುಗಡೆ ಇಲ್ಲ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಉನಾ ಘಟನೆ ಆಗಿರ್ಬೋದು ಅಥವಾ ಈಗ ರೋಹಿತ್ ವೇಮುಲ ಅವರ ಒಂದು ಹತ್ಯೆ, ಅದು ಆತ್ಮಹತ್ಯೆ ಅಂತ ನಾವಂತೂ ಅದನ್ನು ತಿಳ್ಕೊಳ್ಳಿಲ್ಲ. ಬಿಕಾಸ್ ಅದು ತುಂಬ ಪ್ಲ್ಯಾನ್ಡ್ ಆಗಿ ಆ ಯೂನಿವರ್ಸಿಟಿಯಲ್ಲಿದ್ದಂಥ ಆ ವಿ ಸಿ ಮತ್ತು ಸ್ಮೃತಿ ಇರಾನಿ ಮತ್ತು ಬಂಡಾರು ದತ್ತಾತ್ರೇಯ ಇವರೆಲ್ಲ ಸೇರಿ ಮಾಡಿ ಪ್ಲ್ಯಾನ್ ಮಾಡಿ ಅವನನ್ನು ಆ ಒಂದು ಹತ್ಯೆಗೆ ಅವನನ್ನು ದೂಡಿದ್ದಾರೆ. ಸೊ ಹಾಗಾಗಿ ರೋಹಿತ್ ವೇಮಲ ಹೇಳುವ ರೀತಿಯಲ್ಲಿ ಇವತ್ತು ದಲಿತ ವಿದ್ಯಾರ್ಥಿಗಳು ಅಥವಾ ಯುವಜನರು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು. ವೇಮಲ ಒಂದು ಪತ್ರವನ್ನು ಕೂಡ ಬರೀತಾನೆ, ಬಹುಶಃ ಪ್ರತಿಯೊಬ್ಬ ದಲಿತ ವಿದ್ಯಾರ್ಥಿ ಅವನು ಕಾಲೇಜ್ಗೂ ಹಾಸ್ಟೆಲ್ಗೂ ಸೇರಿದಾಗ ಅವನಿಗೊಂದು ವಿಷದ ಬಾಟ್ಲು ಮತ್ತು ಒಂದು ಹಗ್ಗ ನೇಣಿನ ಹಗ್ಗವನ್ನು ಕೊಟ್ಟುಬಿಡಿ ಅನ್ನುವಂಥ ಒಂದು ಮಾತನ್ನು ಅಥವಾ ವಿಚಾರವನ್ನು ವೇಮಲ ಏನು ಹೇಳಿದ್ದಾನೆ ಅದು ತುಂಬ ಸೂಕ್ಷ್ಮವಾಗಿ ಮತ್ತು ದಲಿತರ ಪರಿಸ್ಥಿತಿಯನ್ನು ಕುರಿತಂತೆ ಅವನು ಎತ್ತಿರುವಂಥ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಈ ಥರ ವೇಮುಲ ಅಂತ ಅನೇಕ ವಿದ್ಯಾರ್ಥಿಗಳು ಈ ರೀತಿಯ ಹತ್ಯೆಗೆ ಇವತ್ತು ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಬಿ ಜೆ ಪಿನ ಎ ಪಾರ್ಟಿ ಅನ್ನೋದಾದರೆ ಕಾಂಗ್ರೆಸ್ಸು ಏನು ಭಿನ್ನವಾಗಿಲ್ಲ. ಕಾಂಗ್ರೆಸ್ಸು ಕೂಡ ಒಂದು ರೀತಿಯಲ್ಲಿ ಅದು ಮುಖವಾಡವನ್ನು ಹಾಕ್ಕೊಂಡು ಸಾಫ್ಟ್ ಹಿಂದುತ್ವವನ್ನು ಇವತ್ತು ಕಾಂಗ್ರೆಸ್ಸು ಪ್ರತಿಪಾದಿಸ್ತಾ ಇದೆ. ಆ ಕಾರಣಕ್ಕಾಗಿ ನಾವು ತುಂಬ ಯೋಚನೆ ಮಾಡಬೇಕಾಗಿರುವಂಥದ್ದು ಇವತ್ತು ಏನು ದಲಿತರ ಅಲ್ಲಿ ಉನಾ ಪ್ರಕರಣದಲ್ಲಿ ಆ ದನದ ನೆಪದಲ್ಲಿ ದಲಿತರ ಮೇಲೆ ಆಗಿರುವಂಥ ಹಿಂಸೆ, ಅದಾದಮೇಲೆ ಬೇಕಾದಷ್ಟಾಗಿದೆ. ರಾಜಸ್ಥಾನದ ಸೋನಾಪತ್ತಲ್ಲಾಗಿದೆ, ಅಲ್ಲಿ ಇಬ್ಬರು ದಲಿತ ಮಕ್ಕಳು ಬೆಂಕಿಯಲ್ಲಿ ಸುಟ್ಟೋಗ್ಬಿಟ್ರು. ಆ ಸಂದರ್ಭದಲ್ಲಿ ಆ ವಿ ಕೆ ಸಿಂಗ್ ಅನ್ನುವಂಥ ಮಂತ್ರಿಯನ್ನು ಪತ್ರಕರ್ತರು ಕೇಳ್ತಾರೆ, ಈ ರೀತಿ ನಿಮ್ಮ ಕ್ಷೇತ್ರದಲ್ಲಿ ದಲಿತರ ಮನೆಗೆ ಬೆಂಕಿ ಹಾಕಿದಾಗ ಎರಡು ಮಕ್ಕಳು ಆ ಜೀವಂತವಾಗಿ ಅದರಲ್ಲಿ ಸುಟ್ಟೋಗಿದ್ದವಲ್ಲ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂದಾಗ ಅವನು ಎಷ್ಟು ಕ್ಯಾಶುವಲ್ ಆಗಿ ಹೇಳಿದ್ದಾನೆ ಅಂದರೆ, ನಾಯಿ ಬೀದಿಯಲ್ಲಿ ನಾಯಿ ಹೋಗ್ತಾ ಇದ್ರೆ ಅದಕ್ಕೆ ಯಾರೋ ಕಲ್ಲು ಹೊಡೆದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಹೆಂಗೆ ಹೊಣೆ ಆಗುತ್ತೆ ಅಂತ ಹೇಳಿ. ಅಂದರೆ ಎಷ್ಟು ಬೇಜವಾಬ್ದಾರಿ ಮಾತುಗಳು. ಒಂದು ಎರಡು ದಲಿತ ಮಕ್ಕಳು ಬೆಂಕಿಯಲ್ಲಿ ಸುಟ್ಟೋಗಿದ್ದಾರೆ ಅನ್ನುವಂಥ ಅವನಿಗೆ ಆ ಮಾನವೀಯತೆಯೇ ಇಲ್ಲ. ಅವನಿಗೆ ಅವನು ಹೇಳುವಂಥದ್ದು ನಾಯಿಗೆ ಹೋಲಿಸ್ತಾನೆ, ಬೀದಿ ನಾಯಿಗೆ ಕಲ್ಲು ಹೊಡೆದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಜವಾಬ್ದಾರಿ ಆಗುತ್ತೆ, ರೆಸ್ಪಾನ್ಸಿಬಲ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ರೀತಿಯ ಬಹುತೇಕರು ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ಮಂತ್ರಿಗಳಂತಲ್ಲ ಇಡೀ ಆ ವ್ಯವಸ್ಥೆನೇ ಆಗಿರುವಂಥದ್ದು. ಆ ಕಾರಣಕ್ಕೆ ದಲಿತರ ಬದುಕು, ದಲಿತರ ವಿಮೋಚನೆ ಸಾಧ್ಯ ಆಗಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವವನ್ನು, ಅವರ ಒಂದು ವಿಚಾರಧಾರೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಆ ದಿಕ್ಕಿನಲ್ಲಿ ಚಳುವಳಿಯನ್ನು ಕಟ್ಟಬೇಕಾಗಿದೆ. ಇವತ್ತು ಉನಾದಲ್ಲಿ ಏನು ಲಕ್ಷಾಂತರ ಜನ ಸೇರ್ತಿದ್ದಾರೆ ಅದು ನಿಜಕ್ಕೂ ಕೂಡ ಭಾರತಕ್ಕೆ ಒಂದು ಹೊಸ ಸಂದೇಶ. ಅದು ಆ ನಿಟ್ಟಿನಲ್ಲಿ ಅದನ್ನು ಆ ಹೋರಾಟವನ್ನು ನಾವು ಬೆಂಬಲಿಸ್ತೀವಿ. ಮುಂದಿನ ತಿಂಗಳು ನಾವು ಇದನ್ನು ಬಹುದೊಡ್ಡ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಒಂದು ಬಹುದೊಡ್ಡ ರ್ಯಾಲಿಯನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ದಲಿತ ಚಳವಳಿಯ ಮುಖಂಡರುಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಅದರಲ್ಲಿ ಅವ್ರನ್ನ
ಇನ್ವೈಟ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೂಡ ರಾಜ್ಯ ಸಮಿತಿ ತೆಗೆದುಕೊಂಡಿದೆ. ಬಹುಶಃ 24ನೇ ತಾರೀಕು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂನಾ ಒಪ್ಪಂದಕ್ಕೆ ಸಹಿಯನ್ನು ಹಾಕುವಾಗ ಡಿನೌನ್ಸ್ ಆಫ್ ದಿ ಪೂನಾ ಫ್ಯಾಕ್ಟ್ ಅಂತ ಹೇಳಿ ಅದನ್ನು, ಅದೊಂದು ಕರಾಳ ದಿನ ಪೂನಾ ಒಪ್ಪಂದ ದಲಿತರ ಪಾಲಿಗೆ ಅದೊಂದು ಕರಾಳ ಅತ್ಯಂತ ಆ ಕರಾಳ ದಿನವನ್ನು ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. ಈ ಬಾರಿ ಕೂಡ ಈಗ ಈ ಏನು ನಡೀತಾ ಇದೆ ಇಡೀ ದೇಶಾದ್ಯಂತ ದಲಿತರ ಮೇಲೆ ನಡೀತಾ ಇರುವಂಥ ಈ ದೌರ್ಜನ್ಯದ ವಿರುದ್ಧ ನಾವು ಆವತ್ತು ಪುನಾ ಒಪ್ಪಂದಕ್ಕೆ ಬಾಬಾ ಸಾಹೇಬರು ಯಾವ ರೀತಿ ಸಹಿ ಮಾಡುವಾಗ ಅವರು ನೋವನ್ನು ಪಟ್ಟರು ಆ ಒಂದು ವಿಚಾರ ಆವತ್ತು ರಾಜಕೀಯವಾಗಿ ದಲಿತರ ಅಸ್ತಿತ್ವನೇ ಕಳೆದೋಯಿತು. ಯಾಕಂದರೆ ಪ್ರತ್ಯೇಕ ಮತದಾನವನ್ನು ಬಾಬಾ ಸಾಹೇಬರು ತೊಗೊಂಡು ಬಂದಿದ್ದರು, ಸಪ್ರೇಟ್ ಎಲೆಕ್ಟ್ರೇಟ್ಸ್ನ ತೊಗೊಂಡು ಬಂದಿದ್ದರು. ಆದರೆ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರು ಸೇರಿಕೊಂಡು ಆ ಒಂದು ನಮಗೆ ಸಿಕ್ಕಿದಂಥ ಒಂದು ಹಕ್ಕನ್ನು ಆವತ್ತು ಅವರು ದಮನ ಮಾಡಿದ್ರು. ಆ ದಿನವನ್ನು ಕರಾಳ ದಿನ ಅಂತೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಈ ಬಾರಿ ಕೂಡ ಈ ವಿಚಾರ ಇಟ್ಕೊಂಡು ಈ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಮತ್ತು ದೇಶವ್ಯಾಪಿ ಇರುವಂಥ ದಲಿತ ಚಳವಳಿಯ ನಾಯಕರು ಮತ್ತು ಪ್ರೋಗ್ರೆಸಿವ್ ಯಾರ್ಯಾರಿದ್ದಾರೆ, ಪ್ರಗತಿಪರರು, ಇವ್ರನ್ನೆಲ್ಲ ಒಳಗೊಂಡಾಗೆ ಒಂದು ಆಲ್ಟರ್ನೇಟಿವ್ ಆದಂಥ, ಯಾಕಂದರೆ ನಮ್ಮ ಮುಂದೆ ಇರುವಂಥದ್ದು 2018 ಚುನಾವಣೆಯಲ್ಲಿ ಮತ್ತೆ ಇದೇ ಈ BJP ನೇತೃತ್ವದ ಒಂದು ಸರ್ಕಾರಗಳು ಮತ್ತೆ ಬರುವ ಸಾಧ್ಯತೆಗಳನ್ನು ತಡೆಗಟ್ಟಬೇಕು ನಾವು. ಆ ಕಾರಣಕ್ಕಾಗಿ ಎಲ್ಲ ಪ್ರಗತಿಪರ ಶಕ್ತಿಗಳು, ದಲಿತ ವರ್ಗಗಳು ಮತ್ತು ಎಲ್ಲ ತಳ ಸಮುದಾಯಗಳು ಒಗ್ಗಟ್ಟಾಗಿ ಆ ಒಂದು ಸಂದರ್ಭ ಬರೆದಿರುವಾಗೆ ನಾವು ಆರ್ಗನೈಸ್ ಆಗಬೇಕಾಗತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಪುನಃ ಒಪ್ಪಂದ ಏನಿದೆ ಅದಕ್ಕೊಂದು ನಾಂದಿ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ದೇಶವ್ಯಾಪಿ ಇರುವಂಥ ನಮ್ಮ ಎಲ್ಲ ಬಂಧುಗಳಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾವು ಈ ಹೋರಾಟ ಈಗ ಹೋರಾಟ ಏನು ಆರಂಭ ಆಗಿದೆ, ಈ ಹೋರಾಟ ಇಡೀ ದೇಶವ್ಯಾಪಿ ಅದು ಹಬ್ಬಬೇಕು ಮತ್ತು ಆ ಮೂಲಕ ದಲಿತ ಚಳವಳಿಗಳು ಮರುಹುಟ್ಟು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಜೈ ಭೀಮ್, ಜೈ ಭಾರತ್.